ಶಿವಮೊಗ್ಗ ದಸರಾ ಮಹೋತ್ಸವ ಅಂಗವಾಗಿ ಆಯೋಜಿಸಿದ್ದ ದಸರಾ ಚಲನಚಿತ್ರೋತ್ಸವ ಕಾರ್ಯಕ್ರಮವನ್ನು ವಿಧಾನ ಪರಿಷತ್ತಿನ ಸದಸ್ಯೆ ಹಾಗೂ ಕಲಾವಿದೆ ಉಮಾಶ್ರೀ ಇಂದು ಉದ್ಘಾಟಿಸಿದರು ಈ ವೇಳೆ ಶಾಸಕ ಚನ್ನಬಸಪ್ಪ ಮಹಾನಗರ ಪಾಲಿಕೆ ಆಯುಕ್ತರಾದ ಗೀತಾ ಯೋಗಪ್ಪನವರ್ ಚಿತ್ರನಟಿ ಪ್ರಿಯಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಉಮಾಶ್ರೀ ಶ್ರಮಜೀವಿಗಳಿಗೆ ಸಂಜೆಯ ಸಮಯದಲ್ಲಿ ಚಿತ್ರ ಪ್ರದರ್ಶನ ಏರ್ಪಡಿಸಿದರೆ ಒಳಿತು ದಿನಪೂರ ಕೆಲಸದಲ್ಲಿ ದಣಿದ ಮಂದಿಗೆ ಅನುಕೂಲವಾಗಲಿದೆ ಎಂದು ಅಭಿಪ್ರಾಯಪಟ್ಟರು ಕಾರ್ಯಕ್ರಮದ ಅಂಗವಾಗಿ ಅಪರೂಪ ಕ್ಯಾಮೆರಾಗಳ ಪ್ರದರ್ಶನ ಹಾಗೂ ವ್ಯಂಗ್ಯಚಿತ್ರ ಮತ್ತು ಛಾಯಾಚಿತ್ರಗಳ ಪ್ರದರ್ಶನ ಏರ್ಪಡಿಸಲಾಗಿತ್ತು ದೂರದರ್ಶನದೊಂದಿಗೆ ಸ್ಥಳೀಯರಾದ ಸುಮಂತ್ ಚಲನಚಿತ್ರೋತ್ಸವ ಮೂಲಕ ಉತ್ತಮ ಆಶಯಗಳುಳ್ಳ ಸಾಕ್ಷ್ಯ ಮತ್ತು ಕಿರುಚಿತ್ರಗಳ ಪ್ರದರ್ಶನ ಮಾಡಲಾಗಿದ್ದು ಸಾಮಾಜಿಕ ಜಾಗೃತಿ ಹಾಗೂ ಸಿನಿಮಾ ಜ್ಞಾನ ಅರಿಯಲು ಸಹಾಯಕವಾಗಿದೆ ಎಂದರು ವ್ಯಕ್ತಪಡಿಸುತ್ತಾರೆ ಅಂತೆಲ್ಲ ತಿಳ್ಕೊಂಡಿದ್ದೀವಿ ಹಾಗೆ ನಾವು ಒಂದು ಮನೋ ಚಿಲ್ ಚಲನಚಿತ್ರ ಅನ್ನೋದು ಬರೀ ಒಂದು ಮನೋರಂಜನೆಗೆ ಅಲ್ಲದೆ ಹೇಗೆ ನಮ್ಮ ಕ್ರಿಯಾತ್ಮಕವಾಗಿ ಹಾಗೆ ಎಜುಕೇಶನ್ ಹೇಗೆ ಯೂಸ್ ಮಾಡ್ಕೊಬಹುದು ಅಂತ ತಿಳ್ಕೊಂಡಿದ್ದೀವಿ ನಾವು ಹಿಂದೆ ಯಾವ ರೀತಿ ಕ್ಯಾಮರಾ ಸಂಗ್ರಹಕಾರ ಪ್ರದೀಪ್ ಕ್ಯಾಮರಾಗಳು ನಡೆದು ಬಂದ ಹಾದಿ ಹಾಗೂ ಅವುಗಳ ತಂತ್ರಜ್ಞಾನಗಳನ್ನು ಜನರಿಗೆ ತಿಳಿಸುವ ಉದ್ದೇಶದಿಂದ ಕ್ಯಾಮರಾಗಳ ಸಂಗ್ರಹ ಮಾಡುತ್ತಿದ್ದಾರೆ ಪ್ರದರ್ಶನದ ಮೂಲಕ ಜನರಲ್ಲಿ ಕ್ಯಾಮರಾಗಳ ಕುರಿತು ಕುತೂಹಲ ಹೆಚ್ಚಾಗಿದೆ ಎಂದರು ಕಲೆಕ್ಟ್ ಮಾಡಿಕೊಂಡು ಸಂಗ್ರಹಿಸಿಕೊಂಡು ಅದನ್ನು ಸಾರ್ವಜನಿಕವಾಗಿ ಹಲವಾರು ಸಂಘ ಸಂಸ್ಥೆಗಳಲ್ಲಿ ಪ್ರದರ್ಶನವನ್ನು ನೀಡುತ್ತಾ ಈ ಬಾರಿ ವಿಶೇಷ ಕಾರ್ಯಕ್ರಮ ಆಯೋಜಕ ವೈದ್ಯನಾಥ್ ಜನರಿಗೆ ಸಾಮಾಜಿಕ ಜಾಗೃತಿ ಹಾಗೂ ಸಿನಿಮಾ ಜಗತ್ತಿನ ಕುರಿತು ಮಾಹಿತಿ ನೀಡುವ ಉದ್ದೇಶದಿಂದ ಚಲನಚಿತ್ರೋತ್ಸವ ಆಯೋಜನೆ ಮಾಡಲಾಗಿದೆ ಎಂದು ತಿಳಿಸಿದರು ಶಿವಮೊಗ್ಗ ನಗರದಲ್ಲಿ ಮತ್ತು ಜಿಲ್ಲೆಯಲ್ಲಿ ಪ್ರಸಾರವಾಗುವಂತಹ ದಿನಪತ್ರಿಕೆಗಳ ಒಂದು ಪ್ರದರ್ಶನ ಕೂಡ ಇಲ್ಲಿ ನಡೀತಾ ಇದೆ